ನಾನು ಸಹನ ಮಂಡ್ಯ ಮೊದಲಿಗೆ ಮುಖ್ಯಾಂಶಗಳು ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ 2006 ರ ನಂತರ ಸರ್ಕಾರಿ ಕೆಲಸಕ್ಕೆ ಸೇರಿದ ನೌಕರರಿಗೆ ಜಾರಿಗೆ ತೆಗೆದುಕೊಂಡು ಬಂದಿರುವ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಪಡಿಸುವಂತೆ ಒತ್ತಾಯಿಸಿ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತುವಂತೆ ಕಿತ್ತೂರಿನ ಶಾಸಕರಾದ ಮಹಂತೇಶ ದೊಡ್ಡಗೌಡರನ್ನ ಎನ್ಪಿಎಸ್ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ನೌಕರರು ಭೇಟಿಯಾಗಿ ಮನವಿ ಸಲ್ಲಿಸಿದರು ಇದಕ್ಕೆ ಸ್ಪಂದಿಸಿದ ಶಾಸಕ ದೊಡ್ಡಗೌಡರು ಈ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯುವುದಾಗಿ ಭರವಸೆ ನೀಡಿದ್ದಾರೆ ಇನ್ನು ಈ ಸಮಸ್ಯೆ ಬಗ್ಗೆ ಎನ್ಪಿಎಸ್ ನೌಕರ ಸಂಘದ ಕಿತ್ತೂರು ಅಧ್ಯಕ್ಷ ರವೀಂದ್ರ ಡಿ ಜಾದವ್ ಮಾತನಾಡಿದರು ಮತ್ತು ನಾವು ಮಾನ್ಯ ಶಾಸಕರಾದಂತ ಮಹಂತೇಶ್ ದೊಡ್ಡಗೌಡರ ಸಾಹೇಬರಿಗೆ ಎನ್ಪಿಎಸ್ ಅಸೋಸಿಯೇಷನ್ ನಿಂದ ಮನವಿಯನ್ನು ಸಲ್ಲಿಸಿದ್ವಿ ನಾವು ಶಾಸಕರಿಗೆ ಮನವಿ ಮಾಡಿಕೊಂಡಿದ್ದೇನೆಂದರೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತ ಎನ್ಪಿಎಸ್ ನ್ಯೂ ಪೆನ್ಷನ್ ಸ್ಕೀಮ್ ಅನ್ನು ತೆಗೆದು ಹಾಕಲು ಹಾಗೂ ಮೊದಲು ಇದ್ದಂತ ಓಲ್ಡ್ ಪೆನ್ಷನ್ ಅನ್ನು ಮರುಸ್ಥಾಪನೆ ಮಾಡಲಿಕ್ಕೆ ಅವರಿಗೆ ಮನವಿ ಮಾಡಿಕೊಂಡಿದ್ದೇವೆ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ನೌಕರರ ಪರವಾಗಿ ಕಿತ್ತೂರು ತಾಲೂಕಿನಿಂದ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಹಾಗೂ ನೌಕರರ ಎನ್ಪಿಎಸ್ ಅಂತಕಂತ ಕರಾಳತೆಯಿಂದ ತೆಗೆದು ಹಾಕಲು ಅವರು ನೌಕರರ ಪರವಾಗಿ ಒಂದು ಧ್ವನಿ ಎತ್ತಾರಂತಕಂತ ಒಂದು ಭರವಸೆಯಿಂದ ಅವರಿಗೆ ಮನವಿ ಕೊಟ್ಟಿದ್ದೀವಿ ಅವರು ಸಹ ನಮಗೆ ಸ್ಪಷ್ಟ ಭರವಸೆ ಕೊಟ್ಟಿದ್ದಾರೆ ನಾವು ಮುಖ್ಯಮಂತ್ರಿ ಅವರಿಗೆ ಗಮನಕ್ಕೆ ತರ್ತೇವೆ ಹಾಗೂ ಚಳಿಗಾಲದ ಅಧಿವೇಶನದಲ್ಲಿ ತಮ್ಮ ನೌಕರರ ಎನ್ಪಿಎಸ್ ಅಂತಕಂತ ಕರಾಳತೆ ಏನಿದೆ ನಮಗೆ ಗೊತ್ತಿದೆ ಆ ಕರಾಳತೆಯಿಂದ ಹೊರಬರಲು ನಾವು ಅಧಿವೇಶನದಲ್ಲಿ ಧ್ವನಿ ಎತ್ತೇವೆ ಅದರ ಬಗ್ಗೆ ಚರ್ಚೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಎನ್ಪಿಎಸ್ ರದ್ದು ಮಾಡಲಿಕ್ಕೆ ನಾವು ನಿಮ್ಮ ಜೊತೆಗೆ ಸದಾ ಇದ್ದೇವೆ ಅಂತ ಹೇಳಿ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ನಾನು ರವೀಂದ್ರ ಡಿ ಜಾದವ್ ಕಿತ್ತೂರು ತಾಲೂಕಿನ ಎನ್ಪಿಎಸ್ ಅಧ್ಯಕ್ಷ Thank you.